ಡಿ ಸಿ ಎಂ ಅಂದರೆ ಡಿ ಕೆ ಶಿವಕುಮಾರ್ ಮಾತ್ರ ಆದರೆ ಇನ್ನೊಂದು ನಾಲ್ಕು ಜನ ಡಿ ಸಿ ಎಂ ಆಗಬೇಕು ಅಂತ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತದೆ ಹಾಗಾದ್ರೆ ಮತ್ತಷ್ಟು ಜನ ಡಿ ಸಿ ಎಂ ಆಗೋದಾದ್ರೆ ಯಾರು ಜಮೀರ್ ನನ್ಗೊಂದಿರಲಿ ಅಂತ ಕೇಳ್ತಾವ್ರೆ ಕಾಂಗ್ರೆಸ್ನಲ್ಲಿ ಡಿ ಸಿ ಎಂ ಡಿಸುಮ್ ಡಿಸುಮ್ ನಡೀತಾ ಇದೆ ಈಗ ಜೊತೆಗೆ ಇವತ್ತು ಒಂದೇ ಕೋಟಲ್ಲಿ ಅಣ್ಣ ತಮ್ಮ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಸಂಬಂಧಪಟ್ಟಂತ ಒಂದು ವಿಚಾರಣೆ ಆಯಿತು ಅದರ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಜೊತೆಗೆ ನೂತನ ಸಂಸದರ ವಚನ ಸ್ವೀಕಾರ ಕಾರ್ಯಕ್ರಮ ದರ್ಶನ್ ಅವರ ಅಪ್ಡೇಟ್ಸ್ ಎಲ್ಲವನ್ನೂ ಕೂಡ ನಾನು ನಿಮಗೆ ಇವತ್ತು ಪ್ರೈಮ್ ಟೈಮ್ ಅಲ್ಲಿ ಇಂಪ ವಿಷಯಗಳನ್ನ ನಿಮಗೆ ಕೊಡ್ತೇನೆ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನ ಹೆಡ್ಲೈನ್ಸ್ ಚನ್ನಪಟ್ಟಣ ಉಪಚುನಾವಣೆ ನಾನು ಸ್ಪರ್ಧಿಸಿದ್ರೆ ಜನ ನಗ್ತಾರೆ ಮಾಜಿ ಸಂಸದ ಸುರೇಶ್ ಶಾಕಿಂಗ್ ಹೇಳಿಕೆ ಮೂರು ಹೊಸ ಡಿಸಿಎಂ ಸೃಷ್ಟಿ ವಿಚಾರ ಮತ್ತೆ ಚರ್ಚೆಯ ಕಿಡಿ ಒತ್ತಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಎಲ್ಲರ ಡಿಸಿಎಂ ಆಗಲಿ ಅಂತ ಸಿಟಿ ರವಿ ಟಾಂಗ್ ಇಂದಿನಿಂದ ಲೋಕಸಭಾ ಅಧಿವೇಶನ ಆರಂಭ ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ ರಾಜ್ಯದ ಸಚಿವರು ಸಂಸತ್ ಹೊರಗಡೆ ಇಂಡಿಯಾ ಮೈತ್ರಿಕೂಟ ಪ್ರತಿಭಟನೆ ಪವಿತ್ರ ಗೌಡ ಸೌಂದರ್ಯ ಜಗದೀಶ್ ಮಧ್ಯೆ ಕೋಟಿ ಕೋಟಿ ವ್ಯವಹಾರ ಪವಿತ್ರಾಗೆ ಜಗದೀಶ್ ಎರಡು ಕೋಟಿ ಕೊಟ್ಟಿದ್ಯಾಕೆ ಜಗದೀಶ್ ಸಾವಿಗೆ ಸಿಕ್ತಾ ಹೊಸ ಟ್ವೀಸ್ ಕಾಕತಾಳಿಯ ಅಂದ್ರೆ ಇದೇ ನೋಡಿ ಒಂದೇ ದಿನ ಒಂದೇ ಕೋರ್ಟ್ನಲ್ಲಿ ಅಣ್ಣ ತಮ್ಮನ ಅರ್ಜಿ ವಿಚಾರಣೆ ಸೂರಜ್ ಕಸ್ಟಡಿಗೆ ಪ್ರಜ್ವಲ್ ಜೈಲಿಗೆ ಹೊರಪನ ಅಗ್ರಹಾರದಲ್ಲಿ ಎರಡನೇ ದಿನ ಕಳೆದ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಭೇಟಿಯಾದ ಪತ್ನಿ ಹಾಗೂ ಪುತ್ರ ದಾಸನನ್ನ ನೋಡೋಕೆ ಬಂದ ನಟ ವಿನೋದ್ ಪ್ರಭಾಕರ್ ರಾಜ್ಯ ದೇಶದ ಒಂದಷ್ಟು ಸುದ್ದಿಗಳು ಮೊದಲನೇದಾಗಿ ಚನ್ನಪಟ್ಟಣದಲ್ಲಿ ಶಾಸಕರಾದಂಥ ಕುಮಾರಸ್ವಾಮಿ ಅವರು ಮಂಡ್ಯ ಸಂಸದರಾದ ಮೇಲೆ ರಾಜೀನಾಮೆಯನ್ನು ಕೊಟ್ಟರು ತೆರವಾಗಿದೆ ಬೈ ಎಲೆಕ್ಷನ್ ಆಗಿದೆ ಚನ್ನಪಟ್ಟಣಕ್ಕೆ ಡಿ ಕೆ ಶಿವಕುಮಾರ್ ಜನ ಬಯಸ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಸುಮ್ಮನಾದ್ರು ಆದರೆ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ನಡುವೆ ಜನ ನಾನು ಸ್ಪರ್ಧೆ ಮಾಡ್ತೀನಿ ಅಂದ್ರೆ ನಗ್ತಾರೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಅಷ್ಟಕ್ಕೂ ಈ ಥರ ಯಾಕೆ ಹೇಳಿದ್ರು ಅಂದ್ರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಕುರಿತು ಡಿ ಕೆ ಸುರೇಶ್ ಮಾತನಾಡಿದ್ದಾರೆ ಜನ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ನಾನು ಸೋತು ಇನ್ನು ಒಂದು ತಿಂಗಳು ಕಳೆದಿಲ್ಲ ಮತ್ತೆ ಚುನಾವಣೆ ಸ್ಪರ್ಧೆ ಮಾಡಿದರೆ ಜನ ನಗ್ತಾರೆ ಅಂತ ಹೇಳಿದ್ದಾರೆ ಜನ ನನಗೆ ವಿಶ್ರಾಂತಿ ಪಡೆಯಲು ಹೇಳಿದ್ದು ಬೇರೆಯವರಿಗೆ ಕೆಲಸ ಮಾಡಲು ಹೇಳಿದ್ದಾರೆ ಬೇರೆಯವರು ಕೆಲಸ ಮಾಡಲಿ ನಾವು ಅವರಿಗೆ ಸಹಕಾರ ನೀಡುತ್ತೇವೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಕೂಟದ ಅಭ್ಯರ್ಥಿಗಿಂತ ಒಂದು ಇಪ್ಪತ್ತೆರಡು ಇಪ್ಪತ್ತೈದು ಸಾವಿರ ಮತ ಮಾತ್ರ ಕಾಂಗ್ರೆಸ್ ಕಡಿಮೆ ಬಂದಿತ್ತು ಅಂದರೆ ಇನ್ನೂ ಜಾಸ್ತಿ ಡಾಕ್ಟರ್ ಮಂಜುನಾಥ್ಗೆ ಲೀಡ್ ಬರುತ್ತೆ ಚನ್ನಪಟ್ಟಣ ಅನ್ನೋ ನಿರೀಕ್ಷೆ ಇತ್ತು ಅದು ಸುಳ್ಳಾಗಿತ್ತು ಈಗ ಕಡಿಮೆ ಜೆ ಬಿಜೆಪಿ ಅಭ್ಯರ್ಥಿ ಕಡಿಮೆ ಅಂತರ ಬಂದಿರೋ ಹಿನ್ನೆಲೆ ಇಲ್ಲಿ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ ಚರ್ಚೆಗಳು ಆಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಜನ ಬಯಸಿದ್ರೆ ನಾನು ನಿಲ್ತೀನಿ ಅಂತ ಹೇಳಿದ್ರು ಆದರೆ ಡಿ ಕೆ ಶಿವಕುಮಾರ್ ಸಹ ಸ್ಪರ್ಧೆಯಿಂದ ಹಿಂದೆ ಸರಿದಂತಿದೆ ನಾನಿವತ್ತು ಯಾರೋ ಸಚಿವರನ್ನು ಮತ್ತೆ ಶಾಸಕರನ್ನ ಭೇಟಿಯಾಗಿದೆ ಕಾಂಗ್ರೆಸ್ನವರು ಅವ್ರು ಹೇಳ್ತಾರಿಲ್ಲ ಡಿ ಕೆ ಶಿವಕುಮಾರ್ ನಿಲ್ಲೋದಿಲ್ಲ ಶಿವಲ್ಲಿ ಡಿ ಕೆ ಸುರೇಶ್ ಅವರು ನಿಲ್ಲೋದಿಲ್ಲ ಇನ್ನೂ ಅಚ್ಚರಿಯ ಅಭ್ಯರ್ಥಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ಬಟ್ ಗೊತ್ತಿಲ್ಲ ಯಾರದು ಅಚ್ಚರಿ ಅಭ್ಯರ್ಥಿ ಅಂತ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲ್ಲ ಅಂತ ಈಗಾಗಲೇ ಕುಮಾರಸ್ವಾಮಿ ಹೇಳಿದ್ದಾರೆ ಅಲ್ಲಿ ಸಿ ಪಿ ಯೋಗೇಶ್ವರ್ ನಿಲ್ತಾರ ಅಥವಾ ಜೈಮುತ್ತು ನಿಲ್ತಾರ ಅನ್ನೋ ಪ್ರಶ್ನೆ ಕಾಡ್ತಿದೆ ಕಾಂಗ್ರೆಸ್ ಅಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಸುರೇಶ್ ಇಲ್ಲ ಅಂದ್ರೆ ರಘುನಂದನ್ ರಾಮಣ್ಣ ಅವರಿದ್ದಾರೆ ಅಥವಾ ಜೈಮುತ್ತು ಅವರೇನಾರು ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಹೋಗಿ ಸ್ಪರ್ಧೆ ಮಾಡ್ತಾರ ಯಾಕಂದ್ರೆ ಕಾಂಗ್ರೆಸ್ ನಾಯಕರು ನಿರೀಕ್ಷೆ ಇದ್ದಾರೆ ಜೈಮುತ್ತು ಬರ್ಬೋದೇನೋ ಅನ್ನೋ ಚರ್ಚೆ ಕೂಡ ಕಾಂಗ್ರೆಸ್ ಪರ್ಸಾಲಲ್ಲಿದೆ ಅದು ಕೂಡ ನೋಡಬೇಕು ಏನು ಅಂತ ಏನು ಚನ್ನಪಟ್ಟಣ ಚರ್ಚೆ ಇದಾದ್ರೆ ಚನ್ನಪಟ್ಟಣದಲ್ಲಿ ಚರ್ಚೆನ ಹುಟ್ಟು ಹಾಕಿರ್ತಕ್ಕಂತ ಚರ್ಚೆ ಕಾರಣ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಡಿ ಕೆ ಈಗ ಅವ್ರೇನ್ ಡಿ ಸಿ ಎಂ ಆಗಿದ್ರು ಈಗ ಕಾಂಗ್ರೆಸ್ ಅಲ್ಲಿ ಡಿ ಸಿ ಎಂ ಅಂದ್ರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅಂತ ಆದರೆ ಇನ್ನೂ ಮೂರು ಡಿ ಸಿ ಎಂ ಬೇಕು ಅನ್ನೋ ಚರ್ಚೆ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ನಲ್ಲಿ ಸಮುದಾಯವಾರು ಡಿ ಸಿ ಎಂ ಹುದ್ದೆ ಬೇಡಿಕೆ ಮತ್ತೆ ಮುನ್ನೆಲೆಗೆ ಬಂದಿದೆ ಹೆಚ್ಚುವರಿಯಾಗಿ ಡಿ ಸಿ ಎಂ ನೇಮಕ ಕುರಿತಂತೆ ಸಾಮೂಹಿಕ ಚರ್ಚೆ ಆಗಬೇಕು ಎ ಐ ಸಿ ಸಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕು ಸಿ ಎಂ ಮಟ್ಟದಲ್ಲೂ ಚಿಂತನೆ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಈ ಕುರಿತು ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದು ಹೊಸ ಡಿಎಂ ಡಿ ಸಿಎಂ ಸೃಷ್ಟಿ ಮಾಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರವಾಗಿದೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹಾಗೂ ರಾಜಣ್ಣ ಅವರು ತಮ್ಮ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತಿಮವಾಗಿ ಈ ಕುರಿತು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಜಮೀರ್ ಹೇಳಿದ್ದಾರೆ ಇನ್ನು ಬಿಜೆಪಿ ಎಂಎಲ್ ಸಿಟಿ ರವಿ ಅವರು ಎಲ್ಲಾ ಸಚಿವರು ಡಿ ಆಗಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಗೋವಿಂದ ಕಾರಜೋಳ ಈಶ್ವರಪ್ಪ ಆರ್ ಅಶೋಕ್ ಡಿ ಸಿ ಆಗಿದ್ರು ಫಸ್ಟ್ ಲೆಕ್ಕಾಚಾರದಲ್ಲಿ ಈ ಮೊನ್ನೊನ್ನೆ ಸರ್ಕಾರ ಮಾಡಿದಾಗ ಒಕ್ಲಿಗ ಕೋಟಾದಲ್ಲಿ ಅಶ್ವತ್ಥ ನಾರಾಯಣ್ಣು ಗೋವಿಂದ ಕಾರಜೋಳ ಲಕ್ಷ್ಮಣ್ ಸವದಿ ಡಿ ಸಿ ಎಂ ಆಗಿದ್ರು ಸಿಟಿ ರವಿ ಟಾಂಗ್ ಕೊಡ್ತಾರಂತೆ ಟಾಂಗು ಯಾಕೆ ಇವರು ಮಾಡಿರಲ್ವಾ ಮೂರು ಮೂರು ಅಂತ ಜನರು ಮಾತಾಡ್ತಾರೆ ಇನ್ನೊಂದು ಕತೆ ಈಗ ಯಾರು ಶಿವು ಅಂತ ನೀವು ಕೇಳೋದಾದರೆ ನಾಯಕ ಸಮುದಾಯದಿಂದ ವಾಲ್ಮೀಕಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ದಲಿತ ಸಮುದಾಯದಿಂದ ಪರಮೇಶ್ವರ್ ಜೊತೆಗೆ ಲಿಂಗಾಯತ ಸಮುದಾಯದಲ್ಲಿ ಈಶ್ವರ್ ಕಂಡ್ರೆ ಮುಸಲ್ಮಾನ ಕೋಟದಡಿ ಜಮೀರ್ ಅಹಮದ್ ಖಾನ್ ನಾಲ್ಕು ಒಕ್ಲಿಗರಲ್ಲಿಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದಾರೆ ಐದು ಜನ ಡಿ ಸಿ ಎಂ ಗಳಾಗ್ತಾರೆ ಹೇಳದಲ್ಲ ಒಕ್ಲಿಗ ಕೋಟಾದಲ್ಲಿಗಾಗಲೇ ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಇದ್ದಾರೆ ನಾಯಕ ಸಮುದಾಯದಲ್ಲಿ ಸತೀಶ್ ಜಾರಕಿಹೊಳಿ ಲಿಂಗಾಯತ ಸಮುದಾಯದಲ್ಲಿ ಈಶ್ವರ್ ಕಂಡ್ರೆ ದಲಿತ ಸಮುದಾಯದಲ್ಲಿ ಪರಮೇಶ್ವರ್ ಹಾಗೆ ಮುಸಲ್ಮಾನ ಸಮುದಾಯದಲ್ಲಿ ಜಮೀರ್ ಅಹಮದ್ ಖಾನ್ ಐದು ಜನ ಚೆನ್ನಾಗಿದೆ ಸಮುದಾಯವಾರ ಪ್ರಾತಿನಿಧ್ಯ ಕೊಡೋದೇ ಆದರೆ ಕಾಂಗ್ರೆಸ್ ಅಲ್ಲಿ ಚರ್ಚೆ ಚೆನ್ನಾಗಿದೆ ಆದರೆ ಪಿಯವರು ಟೀಕೆ ಮಾಡಕ್ಕೆ ಮುಂಚೆ ಇವರೇನು ಮಾಡಿದ್ರು ಅಂತ ನೋಡ್ಕೋಬೇಕು ಇನ್ನ ರಾಜ್ಯ ರಾಜಕಾರಣ ಬಿಟ್ಟೀಗ ರಾಷ್ಟ್ರ ರಾಜಕಾರಣದ ಕಡೆ ಹದಿನೆಂಟನೇ ಲೋಕಸಭೆಯ ಅಧಿವೇಶನ ಆರಂಭ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಜೋಶಿ ಕಂಡದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಮೊದಲ ದಿನ ನೂತನ ಸಂಸದರ ಪ್ರಮಾಣ ವಚನ ಸ್ವೀಕರಿಸಿದ್ದು ಹಂಗಾಮಿ ಸ್ಪೀಕರ್ ರತ್ರುಹರಿ ಮಹತಾಬ್ ಸಮ್ಮುಖದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎಲ್ಲಾ ಸಚಿವರು ಸಂಸದರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕರ್ನಾಟಕದ ನಾಲ್ವರು ಸಚಿವರು ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ವಿಶೇಷವಾಗಿತ್ತು ಇನ್ನು ಇಂಡಿಯಾ ಮೈತ್ರಿಕೂಟದ ಸಂಸದರ ಸಂಸತ್ನ ಹೊರಗಡೆ ಸಂವಿಧಾನದ ಪುಸ್ತಕವನ್ನು ಪ್ರದರ್ಶಿಸಿದ್ರು ಅವರು ಇಂಡಿಯಾ ಮೈತ್ರಿಕೂಟದವರು ಅಧಿಕಾರಕ್ಕೆ ಬಂದಿಲ್ಲ ಆದರೆ ಹೆಚ್ಚು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಬಿಜೆಪಿ ಬಹುಮತ ಬಂದಿಲ್ಲ ಎನ್ಡಿಎ ಬಹುಮತ ಬಂದಿದೆ ಹಾಗಾಗಿ ಒಂದು ರೀತಿ ಅಧಿಕಾರಕ್ಕೆ ಬಾರದಿದ್ರು ಕೂಡ ಇಂಡಿಯಾ ಕೂಟದಲ್ಲಿ ಸೆಲೆಬ್ರೇಷನ್ ಮೂಡಲಿದ್ದಾರೆ ನಡೀತಿದೆ ಬಟ್ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಕರ್ನಾಟಕಕ್ಕೆ ಹೆಚ್ಚು ಲಾಭವನ್ನು ತಂದು ಕೊಡಬೇಕು ಆ ದಿಸಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ನೋಡಬೇಕು ಕುಮಾರಸ್ವಾಮಿ ಅವ್ರ ಮೇಲೆ ಜೋಶಿ ಅವರ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದೆ ಸೋಮಣ್ಣ ಮೇಲೆ ನಿರೀಕ್ಷೆ ಇದೆ ಶೋಭಾ ಕರಂದ್ಲಾಜೆ ಈಗಾಗಲೇ ಕೇಂದ್ರ ಮಂತ್ರಿ ಆಗಿದ್ರು ಅವ್ರ ಮೇಲೆ ನಿರೀಕ್ಷೆ ಇದೆ ಅಂತಂದ್ರೆ ತಪ್ಪಾಗುತ್ತೆ ಮುಂದಿನ ಸುದ್ದಿ ಕೇಂದ್ರದ ವಿರುದ್ಧ ವಿಪಕ್ಷಗಳ ಪ್ರತಿಭಟನೆ ಬಿಜೆಪಿಯಿಂದ ಸಂವಿಧಾನಕ್ಕೆ ಅಗೌರವ ಇನ್ನು ಸಂಸತ್ ಅಧಿವೇಶನವಾದ ಮೊದಲ ದಿನವೇ ವಿಪಕ್ಷಗಳು ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಲು ಶುರುವ ಮಾಡಿವೆ ಸಂಸತ್ ಹೊರಾಂಗಣದಲ್ಲಿ ಪ್ರತಿಭಟನೆ ನಡೆಸಿದ ವಿಪಕ್ಷಗಳ ಕೈಯಲ್ಲಿ ಸಂವಿಧಾನದ ಪ್ರತಿಗಳನ್ನು ನಡೆದುಕೊಂಡು ಬಿಜೆಪಿಯವರು ಸಂವಿಧಾನಕ್ಕೆ ಅಗೌರವ ತೋರಿಸಿದ್ದಾರೆ ಬಿಜೆಪಿಯವರು ಸಂವಿಧಾನಕ್ಕೆ ಅಗೌರವ ತೋರ್ತಾ ಇದ್ದಾರೆ ಸಂವಿಧಾನ ರಕ್ಷಿಸುವಂತೆ ಘೋಷಣೆಗಳನ್ನು ಕೂಗಿದ್ರು ಈ ಸಂದರ್ಭದಲ್ಲಿ ಇದೇ ವೇಳೆ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಮೋದಿಯವರು ಸಂವಿಧಾನವನ್ನು ಹಾಳು ಮಾಡಲು ಯತ್ನಿಸಿದ್ದಾರೆ ಅದಕ್ಕಾಗಿಯೇ ಎಂದು ಎಲ್ಲಾ ಪಕ್ಷಗಳ ನಾಯಕರು ಒಗ್ಗೂಡಿ ಪ್ರತಿಭಟನೆ ನಡೆಸಿದ್ದಾರೆ ಮೋದಿ ತುರ್ತು ಪರಿಸ್ಥಿತಿಯ ಬಗ್ಗೆ ನೂರಿ ಬಾರಿ ಹೇಳ್ತಾರೆ ಆದರೆ ತುರ್ತು ಪರಿಸ್ಥಿತಿ ಘೋಷಿಸದ ನೀವು ಹತ್ತು ವರ್ಷಗಳಿಂದ ತುರ್ತು ಪರಿಸ್ಥಿತಿಯನ್ನು ನಿರ್ಮಿಸಿದ್ದೀರಿ ತುರ್ತು ಪರಿಸ್ಥಿತಿ ಬಗ್ಗೆ ಪ್ರಶ್ನೆ ಮಾಡುತ್ತಾ ಎಷ್ಟು ದಿನ ಆಡಳಿತ ನಡೆಸ್ತೀರಿ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಖರ್ಗೆ ಬಹಳ ಸಿಟ್ಟಲ್ ಹೇಳಿದ್ದಾರೆ ನೀವು ಇಂದಿರಾಗಾಂಧಿ ಅವರ ಹೇರಿದಂತಹ ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡ್ತೀರಿ ನೀವು ಹತ್ತು ವರ್ಷದಿಂದ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ ಅಂತ ಹೇಳ್ತಿದ್ದಾರೆ ಬಟ್ ಇಂದಿರಾ ಗಾಂಧಿ ಅವರ ಕಾಲದ ತುರ್ತು ಪರಿಸ್ಥಿತಿಗೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ ಅವತ್ತು ಯಾರು ತುಟಿಕ್ ಪೆಟಿಕ್ ಕನ್ನಂಗಿರಲ್ಲ ಜೈಲ್ಗೆ ತಗೊಂಡೋಗಿ ತುಂಬಿದ್ರು ಇವತ್ತು ಜೈಲಿಗೆ ಹಾಕಿಲ್ಲ ಆದರೆ ಇಡಿ ಐ ಟಿ ಬಳಸಿಕೊಂಡು ಕೇಜ್ರಿವಾಲು ಅವರು ಇವ್ರನ್ನ ತುಂಬಿದ್ದಾರೆ ಆದರೆ ಅವ್ರು ತಪ್ಪು ಅನ್ನೋ ಕಾರಣಕ್ಕೆ ಅವತ್ತು ಯಾವುದೇ ತಪ್ಪು ಮಾಡಿಲ್ಲ ಕರ್ಕೊಂಡು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ಲಾಲ್ ಕೃಷ್ಣ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಸೇರಿದಂತೆ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ವಿಪಕ್ಷದ ನಾಯಕರನ್ನ ಯಾವುದೇ ರೀತಿಯ ಸ್ವಾತಂತ್ರ್ಯ ತಗೊಂಡೋಗಿ ಜೈಲಿಗೆ ತುಂಬಿದ್ರು ಅವತ್ತು ಆದರೆ ಇವತ್ತು ಕೇಜ್ರಿವಾಲ್ ಜೈಲಿಗೆ ಹೋಗಿರೋದು ಅಬಕಾರಿ ಅಗರಣದ ಆರೋಪ ಹೊತ್ತು ಸೊ ಹೀಗೆ ಒಂದಷ್ಟು ನಾಯಕರು ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗಿ ಬಂದಿದ್ದು ಆ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸೊ ಹೀಗಾಗಿ ಅವತ್ತಿಗೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರದೇ ಶೈಲಿಯಲ್ಲಿ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ಕೇಂದ್ರದ ಹತ್ತು ಅವಾಂತರ ಪಟ್ಟಿ ಬಿಡುಗಡೆ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಆಕ್ರೋಶ ಇನ್ನು ರಾಹುಲ್ ಗಾಂಧಿ ಮತ್ತೊಂದು ಕಡೆ ನರೇಂದ್ರ ಮೋದಿ ಸರ್ಕಾರದ ಹದಿನೈದು ದಿನಗಳಲ್ಲಿ ನಡೆದ ಹತ್ತು ಅವಾಂತರಗಳನ್ನು ಪಟ್ಟಿ ಮಾಡಿದ್ದಾರೆ ಭೀಕರ ರೈಲು ಅಪಘಾತ ಎಸ್ ಟೆಕ್ನಿಕಲ್ ಫೇಲೂರ್ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಗಳು ಹೌದು ಇಂಟೆಲಿಜೆನ್ಸು ಸೇನೆ ಫೇಲ್ ರೈಲುಗಳಲ್ಲಿ ಪ್ರಯಾಣಿಕರ ದುಸ್ಥಿತಿ ಲೆಕ್ಕಕ್ಕಿಲ್ಲ ನೀಟ ಹಗರಣ ಖಂಡಿತವಾಗಿ ಹೌದು ಯು ಸಿ ನೆಟ್ ಪೇಪರ್ ಸೋರಿಕೆ ಖಂಡಿತ ಇದು ಅವ್ಯವಸ್ಥೆ ಹಾಲು ಬೇಳೆಕಾಳುಗಳ ಕಾಳುಗಳ ಅನಿಲ ಟೋಲ್ ಶುಲ್ಕ ದುಬಾರಿ ಯಾವುದೇ ಕಾರಣಕ್ಕೂ ಇದನ್ನು ಹೇಳುವಂಥ ಅರ್ಹತೆ ಅವ್ರಿಗೆ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೂರ್ ಮೂರು ರೂಪಾಯಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೈತೆ ಅದೇಂಗೆ ಪಟ್ಟಿ ಮಾಡ್ತೀರಿ ಕರ್ನಾಟಕವ್ ಹೆಂಗೆ ಪಟ್ಟಿ ಮಾಡ್ತಾರೆ ಹಾಗಾದ್ರೆ ಇದು ಒಪ್ಪಕ್ಕಾಗಲ್ಲ ಯಾಕಂದ್ರೆ ಎರಡು ಇಬ್ರು ಒಣೆ ಕಾಂಗ್ರೆಸ್ ಅವರು ಬಿಜೆಪಿ ಬಿಜೆಪಿಯವ್ರ ಓಣೆ ಅದಕ್ಕೆ ಇದನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡೋಂಗಿಲ್ಲ ಕೆಲವೊಂದು ಸ್ಟೇಟಲ್ಲಿ ಬ್ಯಾನ್ ಮಾಡ್ತಾರೆ ಗೊತ್ತಾ ಸಿನಿಮಾಗಳನ್ನ ಹಂಗೆ ರಾಹುಲ್ ಗಾಂಧಿಯ ಬೆಲೆ ಏರಿಕೆ ಕೇಂದ್ರದ ಮೇಲೆ ದಾಳಿ ಮಾಡ್ತಾರಲ್ಲ ಕರ್ನಾಟಕಕ್ಕೆ ಇದು ಅಪ್ಲಿಕೇಬಲ್ ಅಲ್ಲ ಅಂತ ಹೇಳಬೇಕು ಇನ್ನು ನೀರಿನ ಬಿಕ್ಕಟ್ಟು ಹಾಗೂ ಬಿಸಿ ಗಾಳಿಯಿಂದ ನೂರಾರು ಸಾವುಗಳನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ಹೋಗಲಿವೆ ನೀರಿನ ಬಿಕ್ಕಟ್ಟು ಪರಿಸರದ ಕೋಪ ಕಾಡ್ಗಿಚ್ಚು ಪರಿಸರದ ಕೋಪ ಬಿಸಿಗಾಳಿ ಪರಿಸರದ ಕೋಪ ಪ್ರಕೃತಿಯ ವಿಕೋಪ ಲೆಕ್ಕಾಚಾರ ಇದಕ್ಕೆ ಕಾರಣ ಇಲ್ಲ ಒಂದು ಹತ್ತು ಕಾರಣದ ಒಂದು ಆರು ಪಕ್ಕ ಇದ್ದಂಗವೆ ಯಾವ್ಯಾವುದು ಕಾಶ್ಮೀರದಲ್ಲಿ ಭಯೋತ್ಪಾದನೆ ರೇ ನೀಟಗಣ ಯು ಜಿಸಿ ನೆಟ್ಟು ಪತ್ನಿ ಪುಸ್ತಕ ಸೋರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಇಲ್ಲಿಗೂ ಆಗತ್ತೆ ನಾಲ್ಕು ಜಿನಿಯನ್ ಅವಾಂತರಗಳ ಇದೆ ಇನ್ನು ಆರು ಏನೋ ಬೇಕಾಬಿಟ್ಟಿ ಹಾಕ್ತಂಗಾವೆ ಇನ್ನು ದೆಹಲಿಯ ಮುಖ್ಯಮಂತ್ರಿ ಸಿಎಂ ಕೇಜ್ರಿವಾಲ್ಗೆ ಮತ್ತೊಂದು ಹಿನ್ನಡೆ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ನಿರಾಸೆಯಾಗಿದೆ ಅಬಕಾರಿ ನೀತಿ ಜಾರಿ ವೇಳೆ ಹಗರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕಾನೂನು ಸಮರದಲ್ಲಿ ಮತ್ತೊಮ್ಮೆ ಹಿನ್ನಡೆಯಾಗಿದೆ ಕೇಜ್ರಿವಾಲ್ಗೆ ಜಾಮೀನು ಮಂಜೂರು ಮಾಡಿದ್ದ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಆದೇಶಕ್ಕೆ ದೆಹಲಿ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿತ್ತು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಕೇಜ್ರಿವಾಲ್ಗೆ ನಿರಾಸೆ ಆಗಿದೆ ಬಹುತೇಕ ಒಂದಷ್ಟು ಅಧಿಕಾರಿಗಳನ್ನ ನಾವೆಲ್ಲ ವಿಚಾರಣೆ ಮಾಡಿದಾಗ ಕೇಜ್ರಿವಾಲ್ ತುಂಬ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ರು ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ ಬಿ ಜೆ ಪಿಗೆ ಸೆಡ್ ಹೊಡೆದು ಅಧಿಕಾರವನ್ನು ಗದ್ದಿಗೆ ಏರಿದ್ರು ಆದರೆ ಅಬಕಾರಿ ಆಗಣದಲ್ಲಿ ಪಕ್ಕಾ ಸಿಗಾಕಂಡು ಈಗ ಒಂದಷ್ಟು ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಕ್ಲೀನ್ ಕೃಷ್ಣಪ್ಪ ಕೇಜ್ರಿವಾಲ್ ಅಂತಿತ್ತಲ್ಲ ಎಲ್ಲ ಎಲ್ಲ ಕರಪ್ಟ್ ಕೇಜ್ರಿವಾಲ್ ಅನ್ನೋ ದಾಟಿಗೆ ಈ ಒಂದು ಅಬಕಾರಿ ನೀತಿ ರೂಪಿಸುವಲ್ಲಿ ಆ ಸಂದರ್ಭದಲ್ಲಿ ಒಂದಷ್ಟು ಕಲೆಕ್ಷನ್ಸು ಮುಳುವಾಗುವಂಥ ಸಾಧ್ಯತೆ ದಟ್ಟವಾಗಿದೆ ಅವರಿಗೆ ನೋಡಬೇಕು ಇನ್ನು ಅಣ್ಣ ಕಸ್ಟಡಿಗೆ ತಮ್ಮ ಜೈಲಿಗೆ ಸೂರಜ್ ರೇವಣ್ಣ ಅವ್ರನ್ನ ಎಂಟು ದಿನ ಡಿ ಕಸ್ಟಡಿಗೆ ಕೊಡಲಾಗಿದೆ ಕಾಕತಾಳಿ ಎಂಬಂತೆ ಇಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪುತ್ರರ ಅರ್ಜಿ ವಿಚಾರಣೆ ನಡೆದಿದೆ ಸಲಿಂಗ ಕಾಮ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಸೂರಜ್ ರೇವಣ್ಣ ಅವರನ್ನ ಕೋರ್ಟ್ ಎಂಟು ದಿನ ಡಿ ಕಸ್ಟಡಿಗೆ ನೀಡಿದೆ ಇನ್ನು ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣಗೆ ಡಿ ಕಸ್ಟಡಿಯಿಂದ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಈ ಎರಡೂ ಪ್ರಕರಣಗಳ ಪ್ರತ್ಯೇಕವಾಗಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಕೆ ಎನ್ ಶಿವಕುಮಾರ್ ಅವರು ಪ್ರಜ್ವಲ್ಗೆ ಜುಲೈ ಎಂಟರವರೆಗೆ ನ್ಯಾಯಾಂಗ ಬಂಧನ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ ಲೋಕಸಭೆ ಮತದಾನ ಆದಮೇಲೆ ದೇಶ ಬಿಟ್ಟು ಪರಾರಿಯಾಗಿದ್ದಂತ ಪ್ರಜ್ವಲ್ ರೇವಣ್ಣ ಒಂದು ತಿಂಗಳಾದ ಮೇಲೆ ವಾಪಸ್ ಬಂದು ನಂತರ ಬಂಧನಕ್ಕೆ ಒಳಗಾಗಿದ್ರು ಸಿಐ ಡಿ ದೀರ್ಘಕಾಲ ವಿಚಾರಣೆ ನಡೆಸಿ ಇದೀಗ ಅವರನ್ನ ಜೈಲಿಗೆ ಕಳಿಸಿದೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಹಾಗೆ ಸಲಿಂಗ ಕಾಮ ಬ್ರದರ್ ಸೂರಜ್ ರೇವಣ್ಣ ಗಂಡಸರಿಗೆ ತೊಂದರೆ ಕೊಟ್ಟು ಲೈಂಗಿಕ ದೌರ್ಜನ್ಯ ಎಸಗಿದಂಥ ಆರೋಪದಡಿ ಈಗ ಸಿಐಡಿ ವಶದಲ್ಲಿ ಇದ್ದಾರೆ ವಶಕ್ಕೆ ಕೊಟ್ಟು ಕೋರ್ಟ್ ಆದೇಶ ಮಾಡಿದೆ ರಾಹುಲ್ ಗಾಂಧಿ ಹೇಳುವಂತೆ ನಾನೂರ ಐನೂರು ಕಂಪ್ಲೇಂಟ್ ದಾಖಲಾಗಿರೋದು ಒಂದೋ ಎರಡೋ ಮೂರು ಅಷ್ಟೇ ಅದರ ಆಧಾರದ ಮೇಲೆ ಈಗ ಪ್ರಜ್ವಲ್ ರೇವಣ್ಣ ಕಂಪ್ಲೇಂಟ್ ವಿಚಾರಣೆ ಮುಗಿದು ಈಗ ಜೈಲಿನ ಕಡೆ ಹೆಜ್ಜೆ ಹಾಕಿದ್ದಾರೆ ದೇವೇಗೌಡರ ಮಕ್ಕಳು ಲೈಕ್ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ರೇವಣ್ಣ ಅವರ ಮಕ್ಕಳು ಈ ಒಂದು ಆರೋಪಕ್ಕೆ ಗುರಿಯಾಗಿದ್ದಾರೆ ಆರೋಪ ಸಾಬೀತಾದರೆ ಅಪರಾಧಿಗಳು ಆಗ್ತಾರೆ ಖಂಡಿತ ಅಪರಾಧ ಸಾ ಆರೋಪ ಸಾಬೀತಾಗತ್ತೆ ಅನ್ನೋದು ದೂರು ಕೊಟ್ಟವರ ಈ ಈ ವಿ ಈ ವಿಷಯವನ್ನು ಕೇಳಿದವರ ಬಹುತೇಕ ನಿರೀಕ್ಷೆ ಆಗಿದೆ ಗೊತ್ತಿಲ್ಲ ಅದೇನು ಏನಾಗುತ್ತೆ ಅಂತ ಕಾದ್ ನೋಡಬೇಕು ಇನ್ನು ಮುಂದೆ ಹದಿನೇಳು ಎಮ್ ಎಲ್ ಸಿಗಳು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಸಿಎಂ ಪುತ್ರ ಇತ್ತೀಂದ್ರ ಈಗ ಎಮ್ ಎಲ್ ಸಿ ಯಾವುದು ವಿಧಾನ ಪರಿಷತ್ತಕ್ಕೆ ಆಯ್ಕೆಯಾದ ಹದಿನೇಳು ಮಂದಿ ಪ್ರಮಾಣವಚನ ಸ್ವೀಕಾರ ಮಾಡಿದರು ಐವಾನ್ ಡಿಸೋಜಾ ಕೆ ಗೋವಿಂದರಾಜ್ ಜಗದೇವ್ ಗುತ್ತದಾರ್ ಮಲ್ಲೀಸ್ ಬಾನು ಬೋಸ್ರಾಜ್ ಡಾಕ್ಟರ್ ರತೀಂದ್ರ ವಸಂತ್ ಕುಮಾರ್ ಮಾರುತಿರಾವ್ ಟಿ ಎನ್ ಜವರಾಯಿಗೌಡ ಸಿ ಟಿ ರವಿ ಹಾಗೂ ಎನ್ ರವಿಕುಮಾರ್ ಪರಿಷತ್ಗೆ ಆಯ್ಕೆಯಾದ ಚಂದ್ರಶೇಖರ್ ಪಾಟೀಲ್ ಬಸವರಾಜ್ ಡಾಕ್ಟರ್ ಧನಂಜಯ ಸರ್ಜಿ ರಾಮೋಜಿಗೌಡ ಎಸ್ ಎಲ್ ಭೋಜೇಗೌಡ ವಿವೇಕಾನಂದ ಹಾಗೂ ಡಿ ಟಿ ಶ್ರೀನಿವಾಸ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರವಾಣೋಚಾರ ಸ್ವೀಕಾರ ಮಾಡಿದರು ಸಿಟಿ ರವಿ ವಿಧಾನಸಭೆ ಚುನಾವಣೆ ಸೋತಿದ್ದರು ಅವರಿಗೆ ಬಿಜೆಪಿ ಅವಕಾಶ ಮಾಡಿತು ರವಿಕುಮಾರ್ ಮತ್ತೊಮ್ಮೆ ಅವಕಾಶ ಮಾಡಿತು ಪದೇ ಪದೇ ಚುನಾವಣೆ ಸೋತಂಥ ಜೆಡಿಎಸ್ನ ಜವರಾಯಿಗೌಡರಿಗೆ ಜೆಡಿಎಸ್ ಆಯ್ಕೆ ಮಾಡಿದೆ ನನ್ನ ಸಚಿವ ಬೋಸರಾಜು ಮತ್ತೆ ಎಮ್ ಎಲ್ ಸಿ ಆ ಕಂಟಿನ್ಯೂ ಆಗಿದ್ದಾರೆ ಇನ್ನು ಚುನಾವಣೆ ನಡೆದಿತ್ತಲ್ಲ ಪರಿಷತ್ತು ಪದವೀಧರ ಕ್ಷೇತ್ರ ಮತ್ತು ಪರೀಕ್ಷಾ ಕ್ಷೇತ್ರ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಇನ್ನು ದರ್ಶನ್ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಪರಪ್ನ ಗ್ರಹಕ್ಕೆ ನಟ ವಿನೋದ್ ಕೂಡ ಭೇಟಿ ಮಾಡಿ ವಿನೋದ್ ಪ್ರಭಾಕರ್ ದರ್ಶನ್ ಅವ್ರನ್ನ ಮಾತನಾಡಿಸಿದ್ದಾರೆ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನವಾಗಿರುವ ನಟ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಪರಪ್ಪನ ಗ್ರಹರ ಜೈನಲ್ಲಿ ನಟ ವಿನೋದ್ ಪ್ರಭಾಕರ್ ಕೂಡ ತಮ್ಮ ಸ್ನೇಹಿತರ ಜೊತೆ ತೆರಳಿ ದರ್ಶನ್ ಭೇಟಿಯಾದರು ನಂತರ ಮಾತನಾಡಿದ ನಟ ವಿನೋದ್ ಮೃತ ಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿದರು ಸ್ವಾಮಿ ನ್ಯಾಯ ಸಿಗಲಿ ಅಂತ ಹೇಳಲೇಬೇಕು ಅದರ ಜೊತೆಗೆ ದರ್ಶನ್ ಅವ್ರ ಸಂಬಂಧಪಟ್ಟಂತೂ ಕೂಡ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಎಲ್ಲರೂ ಭಾಳಷ್ಟು ಜನ ಹೇಳ್ತಿರ್ತಾರೆ ಹೌದು ಸ್ವಾಮಿ ಏನು ಮಾಡಿರೋದೇನೋ ಒಳ್ಳೆಯ ಕೆಲಸನೇನು ಸ್ವಾಮಿ ಈ ಥರ ಅಶ್ಲೀಲವಾಗಿ ಸಂದೇಶ ರವಾನೆ ಮಾಡಿದಕ್ಕೆ ತಾನೇ ಹಿಂಗಾಗಿದ್ದು ಅಂತ ಕೆಲವರು ಅಂದರೆ ದರ್ಶನ ಪರವಾಗಿ ಮಾತನಾಡೋ ಸಮರ್ಥನೆ ಮಾಡ್ಕೋತಾರೆ ಚರ್ಚೆಗಳೇನೇ ಇದ್ದರೂ ಕೂಡ ಕಾನೂನಾತ್ಮಕವಾಗಿ ಹೋರಾಡಲಿಕ್ಕೆ ಅವಕಾಶಗಳಿತ್ತು ಅನ್ನೋದು ಬಹುತೇಕರ ಅಭಿಪ್ರಾಯ ಆ್ಯಂಡ್ ಸ್ಟೇಷನ್ ಹತ್ರ ಹೋಗಿ ಭೇಟಿ ಆಗಲಿಕ್ಕೆ ಭಾಳಷ್ಟು ಸಮಸ್ಯೆ ಇತ್ತು ಸೊ ಹಾಗಾಗಿ ಪರಪನಗರದಲ್ಲಿ ಆರಾಮಾಗಿ ಭೇಟಿ ಆಗ್ಬೋದು ಈಗ ದರ್ಶನ ಸ್ನೇಹಿತರು ಭೇಟಿ ಮಾಡ್ತಿದ್ದಾರೆ ಇನ್ನು ಅಂತಿಮವಾಗಿ ಪವಿತ್ರ ಗೌಡ ಖಾತೆಗೆ ಜಗದೀಶ್ ಸೌಂದರ್ಯ ಜಗದೀಶ್ ಎರಡು ಕೋಟಿ ವರ್ಗಾವಣೆ ಜಗದೀಶ್ ಯಾಕೆ ಹಣ ವರ್ಗಾವಣೆ ಮಾಡಿದ್ರು ಅನ್ನೋ ಸುದ್ದಿ ಚರ್ಚೆಗೆ ಬಂದಿದೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಅವರ ಮನೆ ಖರೀದಿ ವಿಚಾರದಲ್ಲಿ ನಿನ್ನ ಸೌಂದರ್ಯ ಜಗದೀಶ್ ಅವರ ಹೆಸರು ಕೇಳಿಬರುತ್ತದೆ ಇತ್ತೀಚೆಗೆ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರ ಉದ್ಯಮದಲ್ಲಿ ನಷ್ಟವಾಗಿತ್ತು ಎನ್ನಲಾಗಿದೆ ಆದರೆ ಜಗದೀಶ್ ಅವರು ಪವಿತ್ರ ಅವರ ಖಾತೆಗೆ ನೇರವಾಗಿ ಎರಡು ಕೋಟಿ ಹಣ ವರ್ಗಾವಣೆ ಮಾಡಿದ್ದಾರೆ ಎನ್ನಲಾಗಿದೆ ಟಿ ಬ್ಯಾಂಕ್ ಲಿಮಿಟೆಡ್ ರಾಜಾಜಿನಗರ ಬ್ರಾಂಚ್ನಲ್ಲಿ ವ್ಯವಹಾರ ನಡೆದಿದೆ ಈ ಕುರಿತು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸೌಂದರ್ಯ ಸೌಂದರ್ಯ ಜಗದೀಶ್ ಜಟ್ಲಾಗ್ ಪಬ್ನ ಮಾಲೀಕರು ಮತ್ತು ನಿರ್ಮಾಪಕರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಆರ್ಥಿಕ ಒಂದು ಮುಗ್ಗಟ್ಟು ವಿಚಾರದಲ್ಲಿ ಸೊ ಈಗ ಅವರು ಇವರಿಗೆ ಎರಡು ಕೋಟಿ ಕೋಟಿರೋನೋ ಸಂಬಂಧಪಟ್ಟಂತ ಸುದ್ದಿ ಯಾವ ಕಾರಣಕ್ಕೆ ಕೊಟ್ಟರು ಸಾಲನೋ ಸೋಲನೋ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಇದಿಷ್ಟು ಇಂದಿನ ರಾಜ್ಯ ದೇಶದ ಸುದ್ದಿ ಆಗಿತ್ತು ತಮ್ಮ ಅಭಿಪ್ರಾಯ ಏನು ಸುದ್ದಿಗಳ ಸಂಬಂಧಪಟ್ಟಂತೆ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ